ಪಾಂಪೆ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಂಶುಪಾಲರಾದಂತಹ ಮಹೇಶ್ ಶೆಟ್ಟಿಯವರು ಹಾಗೂ ಪ್ರಖ್ಯಾತ ಭಾಗವತರುಗಳಾದಂತಹ ಸುಬ್ರಹ್ಮಣ್ಯ ಧಾರೇಶ್ವರ ಹಾಗೂ ನಗರ ಸುಬ್ರಹ್ಮಣ್ಯಾಚಾರ್ಯ ಇವರು ನಾಲ್ವರು ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ಸಿದ್ಧಿಯೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತಿ ದೇವಿ ಮುಕುತಿ ಪತಕೆ ಮನವಿಯುವ ಮಹರುದ್ರ ದೇವರು ಭಕ್ತಿ ದಾಯ ಕಳುಹಿಸಿ ಭಾರತೀ ದೇವಿ ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವನ ರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿಯಿತ್ತು ಮತ್ತೆ ಪಾಲಿಸುವ ನಮ್ಮ ಪವಮ ಚಿತ್ತದಯಾನಂದ ಸುಖವನಿವಳು ರಮ ಫಕುಲಜನರೊಡೆಯ 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 ಪುರಂದರ ವಿಠಲನು ನಮ್ಮ ಪುರಂದರ ವಿಠಲನು ಸತತ ಇವರುಳು ನಿಂತು ಕೃತಿಯ ನಡೆಸುವನು ನಮಸ್ತೆ ಶಾರದಾದೇವಿ ಕಾಶ್ಮೀರ ಪ್ರವಾಸಿ ತ್ವಾಮಹಂ ಪ್ರಾರ್ಥಯೇ ದೇವಿ ವಿದ್ಯಾದಾನಂಚ ದೇಹಿ ಮೇ ಆತ್ಮೀಯವಾಗಿ ಒಪ್ಪಿಕೊಂಡು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತು ಇಲ್ಲಿ ಬಂದು ಹಾಜರಾಗಿರುತ್ತಾರೆ ಶ್ರೀಯುತ ನರಸಿಂಗರಯ್ಯವರು. ಈ ಭಜನಾ ಮಂದಿರದ
ಅಧ್ಯಕ್ಷರವರು ಅವರನ್ನು ನಾನು ಈ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರತ್ಯೇಕವಾಗಿ ಕಲಾಂತರಂಗ ಇದರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತಾ ಇದ್ದೇನೆ ಹಾಗೂ ಇನ್ನೋರ್ವ ಅತಿಥಿ ಮಹೇಶ್ ಶೆಟ್ಟಿ ಅವರು ನಮ್ಮ ಹತ್ತಿರದ ಪಾಂಪೆ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಂಶುಪಾಲರು ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಇದ್ದಾರೆ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದ್ದೇನೆ ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ಪ್ರಧಾನ ವ್ಯಕ್ತಿಗಳಿರುವರು ನಗರ ಸುಬ್ರಹ್ಮಣ್ಯ ಆಚಾರ್ಯ ಹಾಗೂ ಸುಬ್ರಹ್ಮಣ್ಯ ದಾರೇಶ್ವರ ಇವರುಗಳನ್ನು ಕೂಡ ನಾನು ತುಂಬ ಹೃದಯದಿಂದ ಸ್ವಾಗತಿಸುತ್ತಾ ಇದ್ದೇನೆ ಸುಬ್ರಹ್ಮಣ್ಯ ದಾರೇಶ್ವರ ಇವರು ಸಾಧಾರಣ 38 ವರ್ಷಗಳಿಗಿಂತಲೂ ಮಿಕ್ಕಿ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವವರು ಇವತ್ತು ನಮ್ಮೊಂದಿಗೆ ಇದ್ದಾರೆ ಬಹಳ ಸಂತೋಷ ಅವರನ್ನು ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಕಲಾತರಂಗ ಕೈಕಂಬ ಇದರ ಪರವಾಗಿ ಮಗದೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ ನಗರ ಸುಬ್ರಹ್ಮಣ್ಯ ಆಚಾರ್ಯ ನಗರ ಯಕ್ಷ ಬಳಗ ಇದನ್ನು ಸ್ಥಾಪಿಸಿದಂತ ಶ್ರೀತರು ಮನೆ ಮನೆಯಲ್ಲೂ ಯಕ್ಷಗಾನದ ಇಂಪು ಕಂಪು ಪಸರಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಮನೆ ಮನೆಯಲ್ಲಿ ಈ ಯಕ್ಷಗಾಯನವನ್ನು ನಡೆಸುವಂತ ಒಂದು ಸದುದ್ದೇಶವನ್ನು ಹೊಂದಿ ಕೆಲವು ಕಾರ್ಯಕ್ರಮಗಳನ್ನು ನೀಡಿರುವವರು ಬಹಳ ಉತ್ತಮವಾದ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ನಡು ಮನೆಯಲ್ಲಿ ಯಕ್ಷಗಾಯನ ಅಂತ ಹೇಳಿ ಮನೆ ಮನೆಯಲ್ಲಿ ಹೋಗಿ ದೇವರ ಕೋಣೆಯಲ್ಲಿ ಪೂಜೆ ಮಾಡಿ ನಡು ಮನೆಯಲ್ಲಿ ಆ ಕಾರ್ಯಕ್ರಮವನ್ನು ನೀಡುತ್ತಿರುವವರು ಯಕ್ಷಗಾನದ ಇಂಪು ಎಲ್ಲೆಡೆ ಪಸರಿಸಬೇಕು ಎನ್ನುವ ನಿಟ್ಟಿನಲ್ಲಿ ತಮ್ಮ ಒಂದು ಅಳಿಲ ಸೇವೆಯನ್ನು ಸಲ್ಲಿಸುತ್ತಿರುವವರು ನಗರ ಸುಬ್ರಹ್ಮಣ್ಯ ಆಚಾರ್ಯರು ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ ಕಲಾತರಂಗ ಕೈಕಂಬ ತಾವೆಲ್ಲರೂ ಈ ಹೆಸರನ್ನು ಪ್ರಪ್ರಥಮವಾಗಿ ಕೇಳಿದ್ದಿರಬಹುದು ಈ ಆಸುಪಾಸಿನಲ್ಲಿ ವಿಶ್ವಾಮಿತ್ರರು ಯಕ್ಷವೈಭವ ಯಕ್ಷಮಿತ್ರರು ಯಕ್ಷತರಂಗಿಣಿ ಮೊದಲಾದ ಯಕ್ಷಗಾನ ಕಾರ್ಯಕ್ರಮಗಳನ್ನು ನೀಡುವಂತಹ ಸಂಘ ಸಂಸ್ಥೆಗಳು ಇರುವುದನ್ನು ನಾವೆಲ್ಲ ನೋಡಿದ್ದೇವೆ ಕಲಾತರಂಗ ಈ ಕಾರ್ಯಕ್ರಮ ಸಂಸ್ಥೆಯನ್ನು ಸಮಾನ ಮನಸ್ಕರಾದಂತಹ ಧನಂಜಯ ಆಚಾರ್ಯ ವಿ ಸಿ ಶೇಖರ್ ಅದೇ ರೀತಿ ವಾದಿರಾಜ ಕಲ್ಲೂರಾಯ ಶ್ರೀಧರ್ ಮೊದಲಾದಂತಹ ಕೆಲವು ಆಸಕ್ತರನ್ನು ಒಳಗೊಂಡು ಸ್ಥಾಪಿಸಿದಂತಹ ಒಂದು ಸಂಸ್ಥೆ ಒಂದು ಸದುದ್ದೇಶದಿಂದ ಸ್ಥಾಪಿಸಿರುವಂತಹದ್ದು ಇಂದು ಅದರ ಪ್ರಥಮ ಕಾರ್ಯಕ್ರಮ ಇನ್ನು ಮುಂದೆ ಕೇವಲ ಯಕ್ಷಗಾನಕ್ಕೆ ಮಾತ್ರ ಸೀಮಿತವಲ್ಲದೆ ಸಂಗೀತ ಕಾರ್ಯಕ್ರಮ ಅದೇ ರೀತಿ ಸಂಗೀತ ನಾಟ್ಯಾಭ್ಯಾಸ ನಾಡು ತರಗತಿಗಳನ್ನು ನಡೆಸುವಂತಹ ಕೆಲವು ಸದುದ್ದೇಶಗಳನ್ನು ಹೊಂದಿಕೊಂಡಿದ್ದೇವೆ ಇಂದಿನಿಂದ ನಾಳೆಗೆ ಆಗಲೇಬೇಕು ಎನ್ನುವಂಥ ಉದ್ದೇಶ ಏನು ನಮ್ಮದಲ್ಲ ನಿಧಾನವಾಗಿ ಆದರೂ ಇದು ಪ್ರಬಲವಾಗಿ ಬೆಳೆಯಬೇಕು ಎನ್ನುವಂಥ ಉದ್ದೇಶದಿಂದ ಸ್ಥಾಪಿಸಿರುವಂತಹದ್ದು ಅದೇ ರೀತಿ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಮಗೆಲ್ಲರಿಗೂ ಮಗದೊಮ್ಮೆ ಸ್ವಾಗತವನ್ನು ಬಯಸುತ್ತಾ ನಾವು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸುತ್ತೇವೆ ಅದೇ ರೀತಿ ಈಗ ನಮ್ಮ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಬೇಕು ಅಂತ ನಾನು ವೇದಿಕೆಯಲ್ಲಿದ್ದವರೊಂದಿಗೆ ಕೇಳಿಕೊಳ್ತಾ ಇದ್ದೇನೆ Thank you.
ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಶ್ರೀತ ನರಸಿಂಗರಾಯಿಗವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ಳತಾ ಇದ್ದೇನೆ. ಶ್ರೀ ರಾಧಾಕೃಷ್ಣ ದೇವರಿಗೆ ವಂದಿಸಿ ವೇದಿಕೆಯಲ್ಲಿರುವ ಮಹನೀಯರೇ, ಅಲ್ಲದೆ ನನ್ನ ಮುಂಭಾಗದಲ್ಲಿರುವ ಮಹನೀಯರೇ, ಮಹಿಳೆಯರೇ, ಮೊತ್ತ ಮೊದಲನೆಯದಾಗಿ ಈ ಒಂದು ಕಲಾ ಕಾರ್ಯಕ್ರಮವನ್ನು ಈ ನಮ್ಮ ಶ್ರೀ ರಾಧಾಕೃಷ್ಣ ಭಜನಾ ಸಂಘದ ಈ ವೇದಿಕೆಯಲ್ಲಿ ಕಲಾತರಂಗ ಕೈಕಂಬ ಇವತ್ತು ನೆರವೇರಿಸಲಿಕ್ಕೆ ಮನಸ್ಸು ಮಾಡಿದ ಈ ಕಲಾತರಂಗದ ಎಲ್ಲ ಪದಾಧಿಕಾರಿಗಳಿಗೆ, ಅಲ್ಲದೆ ಸದಸ್ಯರಿಗೆ ಈ ಕಾರ್ಯಕ್ರಮವು ಶುಭವಾಗಿ ಜರಗಲಿ, ಆ ರಾಧಾಕೃಷ್ಣನ ದಯೆಯಿಂದ ಎಲ್ಲ ಈ ಕಾರ್ಯಕ್ರಮವು ಬಹಳ ಒಳ್ಳೆಯದಾಗಲಿ ನಡೆಯಲೆಂದು ಮೊತ್ತ ಮೊದಲನೇದಾಗಿ ನಾನು ಶುಭ ಹಾರೈಸ್ತೇನೆ. ಅಲ್ಲದೆ ನಮ್ಮ ಜೀವನದಲ್ಲಿ ಈ ಯಕ್ಷಗಾನವು ಎಷ್ಟು ಪ್ರಮುಖವೋ ಅದೇ ರೀತಿಯಲ್ಲಿ ಈ ಯಕ್ಷಗಾಯನವು ಕೂಡ ಅದಕ್ಕಿಂತಲೂ ಪ್ರಮುಖ. ಯಾಕೆಂದರೆ ಯಾವ ಯಕ್ಷಗಾನ ಆಗಲಿ, ತಾಳಮದ್ಲೆ ಆಗಲಿ, ಅದಕ್ಕೆ ಹುರುಪು ಬರಬೇಕಾದರೆ ಆ ಮೊತ್ತ ಮೊದಲನೇದಾಗಿ ಆಗುವ ಯಕ್ಷಗಾಯನವೇ ಅದು. ಇದೀ ಕಥೆಯನ್ನೇ ಗಾಯನದ ರೂಪದಲ್ಲಿ ಹೇಳ್ತದೆ. ಬಾಕಿ ಅರ್ಥಧಾರಿಗಳು ಅದನ್ನು ಯಾವ ಅರ್ಥದಲ್ಲಿ ಹೇಳ್ಬೋದು, ಆದರೆ ಆ ಗಾಯನವು ಮುಖ್ಯವಾಗಿ ಆ ಕಥೆಯ ಸಾರಾಂಶವನ್ನು ಹೇಳ್ತದೆ. ಆ ಗಾಯನವನ್ನೇ ಕೇಳಲಿಕ್ಕಾಗಿ ಇವತ್ತೆಲ್ಲ ನೀವೆಲ್ಲ ಇಲ್ಲಿ ಕೂಡಿದ್ದೀರಿ. ನಿಮ್ಮ ಮನೋರಂಜನೆಯನ್ನು ಗಳಿಸಿದ ಈ ಕಲಾತರಂಗದವರಿಗೆ ನಾನು ನನಗೆ ಇಲ್ಲಿ ಅವಕಾಶ ಕೊಟ್ಟದ್ದಕ್ಕೆ ಬಹಳ ಆಭಾರಿಯಾಗಿದ್ದೇನೆ. ಈ ಪುನೊಮ್ಮೆ ಈ ಕಾರ್ಯಕ್ರಮವು ಬಹಳ ಒಳ್ಳೆಯ ರೀತಿಯಲ್ಲಿ ಜರಗಲಿ ಎಂದು ಹಾರೈಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ರಾಧಾಕೃಷ್ಣ ಭಜನಾ ಮಂದಿರವನ್ನು ಒದಗಿಸಿದಂತಹ ಮಂಡಳಿಯ ಅಧ್ಯಕ್ಷರು ಶ್ರೀಯುತ ನರಸಿಂಗರಾಯ್ ಇವರು ಇಲ್ಲೇ ಇದ್ದಾರೆ. ಅವರಿಗೂ, ಆಡಳಿತ ಮಂಡಳಿಯವರಿಗೂ, ಸಿಬ್ಬಂದಿ ವರ್ಗದವರಿಗೂ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹವರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ನಮ್ಮ ಆಹ್ವಾನದ ಮೇರೆಗೆ ವೇದಿಕೆಗೆ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ಮಹೇಶ್ ಶೆಟ್ಟಿ, ಪ್ರಾಂಶುಪಾಲರು ಪಾಂಪೆ ಆಂಗ್ಲ ಮಾಧ್ಯಮ ಶಾಲೆ, ಇವರಿಗೂ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಪ್ರಾರಂಭಿಸುವರೆ ಅನುವು ಮಾಡಿಕೊಡಬೇಕು ಅಂತ ವೇದಿಕೆಯಲ್ಲಿದ್ದವರಲ್ಲಿ ನಾನು ಕೇಳಿಕೊಂಡು